ಸೋನು ಅಂತ ಪೇಷಂಟ್ ನೆನ್ನೆ ನಮ್ಮ ವಿಭಾಗಕ್ಕೆ ಓಪಿಡಿ ವಿಭಾಗಕ್ಕೆ ತೋರಿಸ್ಕೊಳ್ಳಿಕ್ಕೆ ಅಂತ ಬಂದಿರ್ತಾರೆ ನಮ್ಮ ಡಾಕ್ಟರ್ ಪರೀಕ್ಷೆ ಮಾಡಿ ನೋಡಿದಾಗ ಮಗುದು ಎದೆ ಬಡತ ಕೇಳಿಸಿರಲ್ಲ ಹಾಗಾಗಿ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡಿರ್ತಾರೆ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಾಗ ಮಗು ಹೊಟ್ಟೆ ಒಳಗಡೆ ಹೋಗಿದೆ ಅಂತ ಕನ್ಫರ್ಮ್ ಆಗಿರುತ್ತೆ ಸೋ ಕನ್ಫರ್ಮ್ ಆದಮೇಲೆ ಕೆಲವು ಟೆಸ್ಟ್ ಗಳನ್ನು ಬರೆದುಬಿಟ್ಟು ಅಡ್ಮಿಷನ್ ಆಗಿ ಅಂತ ಅಡ್ವೈಸ್ ಮಾಡಿದ್ದಾರೆ ಸೋ ಪೇಷಂಟ್ ನೆನ್ನೆ ಅಡ್ಮಿಷನ್ ಆಗಿಲ್ಲ ಸೋ ಅಡ್ಮಿಷನ್ ಆಗಿಲ್ಲ ಇವತ್ತು ಬೆಳಗ್ಗೆ ಹೊಟ್ಟೆ ನೋವು ಅಂತ ಹೇಳಿ ಬಂದಿರ್ತಾರೆ ನಾವು ಅಡ್ಮಿಷನ್ ಮಾಡ್ಕೊಳ್ಳಕ ಮುಂಚೆ ಏನು ಮಾಡ್ತೀವಿ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೋಬೇಕು ಸೋ ಈ ತರ ಎಮರ್ಜೆನ್ಸಿ ಆಗಿ ಬಂದಾಗ ರಾಪಿಡ್ ಟೆಸ್ಟ್ ಆಗಿದೆ ಇದು ಆರ್ಟಿಪಿಸಿಆರ್ ಟೆಸ್ಟ್ ಆಗಿದೆ ಬಟ್ ರಿಪೋರ್ಟ್ ಇನ್ನ ಬಂದಿಲ್ಲ ಅವಳಿಗೆ ಸೋ ಆಗ ನಾವು ಏನು ಮಾಡ್ತೀವಿ ರಾಪಿಡ್ ಆಂಟಿಜನ್ ಟೆಸ್ಟ್ ನ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೋತೀವಿ ಆ ಟೆಸ್ಟ್ ಎಲ್ಲ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಅವರು ಅವರ ಅಟೆಂಡರ್ಸ್ ಜೊತೆ ಮಾತಾಡಕ್ಕೆ ಮತ್ತೆ ಕಿವಿದು ಇಯರಿಂಗ್ಸ್ ಎಲ್ಲ ಕೊಡಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಆ ಟೈಮ್ ಅಲ್ಲಿ ಅವಳಿಗೆ ಮಗುನ ಎಕ್ಸ್ಪೆಲ್ ಆಗಿದೆ ಆಚೆ 8 ಗಂಟೆ ಲಾಗಿಲ್ಲ ಬಂದಿಲ್ಲ ಅವಳು ಈಗ ನಮ್ಮ ಸಿಸ್ಟರ್ ಬಂದಿರದೆ 8 ಗಂಟೆಗೆ ಅವರು ಫಸ್ಟ್ ಶಿಫ್ಟ್ ಬಂದಿರದೆ 8 ಗಂಟೆಗೆ 7 ವರೆಗೆ ಆದ್ರೆ ಆ ನೈಟ್ ಸಿಸ್ಟರ್ ಇರಬೇಕಾಗಿತ್ತಲ್ಲ ಈ ಸಿಸ್ಟರ್ ಇದರಲ್ಲ ಎಷ್ಟು ಗಂಟೆಗೆ ಬಂದಿದ್ರು ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದೀವಾ ಸರ್ ಅದೇನಂದ್ರೆ ಪೇಷಂಟ್ ಕೊಡೋರೆ ಕಾರಣ ಅಂತ ಹೇಳಬೇಕು ಯಾಕಂದ್ರೆ ಅವರು ನೆನ್ನೆನೆ ಅಡ್ಮಿಷನ್ ಆಗಿ ಕೇಳಿದ್ವಿ ಅವರು ನೆನ್ನೆನೆ ಅಡ್ಮಿಷನ್ ಆಗಿ ಇವೆಲ್ಲ ಪ್ರಾಬ್ಲಮ್ ಏ ಆಗ್ತಾ ಇರಲಿಲ್ಲ ನೆನ್ನೆನೆ ಅಡ್ಮಿಷನ್ ಆಗಿ ನಾವು ಅಡ್ಮಿಷನ್ ಮಾಡ್ಕೊಂಡು ನಾವು ಅಲ್ಲೇನೆ ಪ್ರೋಸೆಸ್ ಮಾಡ್ಕೊಂಡು ಇವತ್ತು ಡೆಲಿವರಿ ಟ್ರೈ ಮಾಡ್ತಾ ರೆಡಿ ಮಾಡ್ತಾ ಇದ್ವಿ ಸೋ ಅವರು ಏನು ಮಾಡಿದ್ದಾರೆ ಅವರು ನೋವು ಇರಲಿಲ್ಲ ಹೊರಟೋಗಿದ್ದಾರೆ ಪಾಪ ಅವರದು ತಪ್ಪು ಅಂತ ಹೇಳಕ್ಕಾಗಲ್ಲ ಅವರಿಗೂ ಗೊತ್ತಿರಲ್ಲ ನಾಳೆ ನೋವು ಬರುತ್ತೆ ಅಂತ ಗೊತ್ತಿರಲ್ವಲ್ಲ ಸೋ ಅದು ಸಡನ್ ಆಗಿ ನೋವು ಬಂದಾಗ ಅವರು ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಇದು ಮೂರನೇದಾಗಿರೋದ್ರಿಂದ ಸ್ವಲ್ಪ ಬೇಗ ಪ್ರೋಗ್ರೆಸ್ ಆಗಿದೆ ಅಷ್ಟೇ ಡೆಲಿವರಿ ಮೊದಲನೇ ಡೆಲಿವರಿ 29 ವೀಕ್ಸ್ 7 ತಿಂಗಳು ಹಾ ಚೆನ್ನಾಗಿ